ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅವರ ಕಡೆಯಿಂದ ವೋಟರ್ ಐ ಅವರ ಕಡೆಯಿಂದ ಎಲೆಕ್ಷನ್ ಆಫ್ ಇಂಡಿಯಾ ಅವರ ಕಡೆಯಿಂದ ಹೊಸದಾಗಿ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ ವೆಸ ಹೊಸದಾಗಿ ಒಂದು ಪೋರ್ಟಲನ್ನು ಓಪನ್ ಮಾಡಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಹೊಸ ಪೋರ್ಟಲ್ ಬಗ್ಗೆ ಮಾಹಿತಿನ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ನ್ಯಾಷನಲ್ ವೋಟರ್ ಸರ್ವಿಸ್ ಅವರ ಪೋರ್ಟಲ್ ಅವರ ಕಡೆಯಿಂದ ಇನ್ನೊಂದು ಹೊಸದಾಗಿ ವೆಬ್ಸೈಟು ಅಥವಾ ಪೋರ್ಟಲನ್ನು ಮಾಡಿದ್ದಾರೆ ಸೊ ಈ ಒಂದು ವೆಬ್ಸೈಟು ಪೋರ್ಟಲ್ ಏನು ಅದನ್ನು ಹೇಗೆ ಓಪನ್ ಮಾಡೋದು ಅದನ್ನು ಅಕೌಂಟನ್ನು ಸೈನ್ ಅಪ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಂಡು ಅದರಲ್ಲಿ ಯಾವ್ಯಾವ ಸರ್ವೀಸಸ್ ಸಿಗುತ್ತೆ ಅಂತ ನೋಡೋದಾದರೆ ಸೊ ಇಲ್ಲಿ ನೋಡ್ತಿರ್ಬೋದು ನ್ಯಾಷ್ನಲ್ ಗ್ರೇವಿಯನ್ಸ್ ಸರ್ವಿಸಸ್ ಅಂತ ಸೊ ಈ ಒಂದು ನ್ಯಾಷ್ನಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ನ್ಯಾಷನಲ್ ಗ್ರೇವಿಯನ್ಸ್ ಸರ್ವಿಸಸ್ ಅಂತ ಹೊಸ ಒಂದು ವೆಬ್ಸೈಟನ್ನು ಮಾಡಿದ್ದಾರೆ ಈ ವೆಬ್ಸೈಟಿನ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನೀವು ಏನಾದರೂ ನ್ಯಾಷನಲ್ ವೋಟರ್ಸ್ ಪೋರ್ಟಲ್ ಸರ್ವಿಸಸ್ ಪೋರ್ಟಲ್ ಅವ್ರ ಕಡೆಯಿಂದ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಿತ ಯಾವುದಾದರೂ ನೀವು ಒಂದು ಕೆಲಸನ ಮಾಡಿದಾಗ ಅಂದರೆ ಆನ್ಲೈನಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡನ್ನು ಹಾಕಿದಾಗ ಆಗಲಿ ಅಥವಾ ನಿಮ್ಮ ಒಂದು ಹಳೆಯ ರೇಷನ್ ಹಳೆಯ ಒಂದು ವೋಟರ್ ಐ ಡಿ ಕಾರ್ಡನ್ನು ಕರೆಕ್ಷನ್ಗೆ ಕೊಟ್ಟಾಗ ಆಗಿರ್ಬೋದು ಅಥವಾ ನೀವು ಹೊಸ ಒಂದು ಇ ಪಿಕ್ ಅಂದರೆ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಬಂದಿದೆ ಅದನ್ನು ನೀವೇನಾದರೂ ಡೌನ್ಲೋಡ್ ಮಾಡಲಿಕ್ಕೆ ಕೊಟ್ಟಾಗ ಯಾವುದಾದರೂ ನೀವು ಒಂದು ವೋಟರ್ ಐ ಡಿ ಕಾರ್ಡಲ್ಲಿ ನೀವು ಅರ್ಜಿ ಹಾಕಿದರೆ ಆ ಅರ್ಜಿಯ ಬಗ್ಗೆ ನೀವು ಇಲ್ಲಿ ಕಂಪ್ಲೇಂಟ್ ಮಾಡಿ ಆದಷ್ಟು ಬೇಗ ಆ ಅರ್ಜಿಯ ಸ್ಟೇಟಸನ್ನು ತೊಗೊಂಡು ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್ ಸೊ ಇದರ ಮೂಲ ಉದ್ದೇಶ ಆಗಿದೆ ಸೊ ಈ ಒಂದು ಸರ್ವಿಸಸಲ್ಲಿ ನೀವು ಏನು ಒಂದು ವೋಟರ್ ಐ ಡಿ ಕರೆಕ್ಷನ್ ಆಗಿರ್ಬೋದು ಹೊಸ ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಬಗ್ಗೆ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಿಮಗೆ ಯಾವುದು ಕಂಪ್ಲೇಂಟ್ ಸಾಲ್ವ್ ಆಗಲಿಲ್ಲ ಅಂದರೆ ಈ ಒಂದು ನ್ಯಾಷನಲ್ ಗ್ರೀವಿಯನ್ ಸರ್ವಿಸಸ್ ಪೋರ್ಟಲ್ಗೆ ಬಂದು ನೀವು ರಿಜಿಸ್ಟರ್ ಆಗಿ ಅದನ್ನು ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಾಗ ನಿಮಗೆ ಆದಷ್ಟು ಬೇಗ ಆ ಸರ್ವಿಸ್ಗೆ ಆ ಒಂದು ನಿಮ್ಮ ಪ್ರಾಬ್ಲಮ್ಗೆ ಆದಷ್ಟು ಬೇಗ ಸರ್ವಿಸ್ ಕೊಟ್ಟು ಸಾಲ್ವ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಈ ಒಂದು ಸರ್ವಿಸ್ಗೆ ರಿಜಿಸ್ಟರ್ ಆಗೋದು ಹೇಗೆ ಆಮೇಲೆ ಕಂಪ್ಲೇಂಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ವೆಬ್ಸೈಟ್ಗೆ ಬರಬೇಕಾಗ್ತದೆ ಇಲ್ಲಿ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ ಸೈನ್ ಅಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಆಮೇಲೆ ಇಲ್ಲಿ ಕಾಣ್ತಿರೋದು ಕ್ಯಾಪ್ಚರ್ ಕೇಳಿ ರಿಜಿಸ್ಟರ್ ಆಗಿ ಅಂತ ಬರುತ್ತೆ ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಅಲ್ಲಿ ಕಾಣ್ತಿರೋದು ಕ್ಯಾಪ್ಚಾಗಿ ರಿಜಿಸ್ಟರ್ ಆಗೋಣ ಸೊ ಇಲ್ಲಿ ನಾವು ಮೊಬೈಲ್ ನಂಬರ್ ಹಾಕಿದೀವಿ ಕ್ಯಾಪ್ಚರ್ ಹಾಕಿದೀವಿ ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ಸೊ ಈ ಮೊಬೈಲ್ ನಂಬರಿಗೆ ನಾವು ಅಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಒಂದು ವೆರಿಫೈ ಮಾಡಲಿಕ್ಕೆ ಆ ಒ ಟಿ ಪಿನ ಹಾಕೋಣ ಸೊ ಒ ಟಿ ಪಿನ ಇಲ್ಲಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡೋಣ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಒಂದು ಏನಿದೆ ಒಂದು ವೆಲ್ಕಮ್ ಯೂಸರ್ ಬರುತ್ತೆ ಇಲ್ಲಿ ಎಲ್ಲ ನೀವು ತುಂಬಬೇಕಾಗತ್ತೆ ಸೊ ಎಲ್ಲ ಡಿಟೇಲ್ಸನ್ನು ತುಂಬಿ ಲಾಸ್ಟ್ ಕೆಳಗಡೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನು ನೀವೇ ಸ್ವತಃ ಕ್ರಿಯೇಟ್ ಮಾಡಬೇಕಾಗತ್ತೆ ಪಸ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ಸೊ ಇಲ್ಲಿ ನಾವು ಎಲ್ಲ ಡಿಟೇಲ್ಸನ್ನು ತುಂಬಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪಾಸ್ವರ್ಡನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಮಗೆ ಇಲ್ಲಿ ಒಂದು ಸಕ್ಸಸ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ನಿಮಗೂ ಕೂಡ ಈ ಥರ ಬರಬೇಕು ಸೊ ಅವಾಗ ನೀವು ಇಲ್ಲಿ ಮೂರು ಕಾಲಮ್ ಇದೆ ಮೂರು ಕಾಲಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋಮ್ ಅಂತಿದೆ ಹೋಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಸೊ ಇಲ್ಲಿ ನೀವು ಮೇನ್ ಮೇಜರಾಗಿ ನೀವೇನು ಮಾಡುವುದಂತಂದರೆ ಅವಾಗಲೇ ಹಾಗೆ ನೀವು ವೋಟರ್ ಐ ಡಿ ಕಾರ್ಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಏನಾದರೂ ನಿಮಗೆ ತೊಂದರೆಗಳಿದ್ರೆ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ ರೆಜಿಸ್ಟರ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕಂಪ್ಲೇಂಟ್ ಅಂತ ಬರುತ್ತೆ ಸೊ ಕಂಪ್ಲೇಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ರಿಜಿಸ್ಟರ್ ಕಂಪ್ಲೇಂಟ್ ಅನ್ನೋ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಕಂಪ್ಲೇಂಟ್ ಟೈಪನ್ನು ಚೂಸ್ ಮಾಡಬೇಕಾಗುತ್ತೆ ಈಗ ಇಲ್ಲಿ ನಾವು ಸಿಟಿಜನ್ ಇದ್ದೀವಿ ಸಿಟಿಜನ್ ಸಿಟಿಜನ್ನ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡೋಣ ಸಿಟಿಜನ್ ಆಪ್ಷನ್ ಸೆಲೆಕ್ಟ್ ಮೇಲೆ ಇಲ್ಲಿ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಬೇಕಾಗ್ತದೆ ಸೊ ಯಾವುದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಸೊ ನಮಗೂ ಎಪಿ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಇದೆ ಸೊ ಎಪಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋಣ ಎಪಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪರ್ಟಿಕ್ಯುಲರಾಗಿ ಏನು ಎಪಿ ಕಾರ್ಡಲ್ಲಿ ಪ್ರಾಬ್ಲಮ್ ಇದೆ ನೀವು ಯಾವುದು ಒಂದು ಎಪಿ ಕಾರ್ಡನ್ನು ನೀವು ಪ್ರಾಬ್ಲಮ್ ಇದೆ ಅದನ್ನು ಆಗಿ ನೀವು ಮೆನ್ಷನ್ ಮಾಡಬೇಕು ಇಲ್ಲಿ ಸು ಸುಮಾರು ಆಪ್ಷನ್ ಬರ್ತಾಯಿದೆ ನೋಡ್ಬೋದು ನೀವು ಡಿಲೇ ಇನ್ ಜನ್ರೇಷನ್ ಆಫ್ ಎಪಿ ಕಾರ್ಡ್ ಅಂತ ಬರ್ತಾ ಇದೆ ಆಮೇಲೆ ಆಮೇಲೆ ಡಿಲೇಷನ್ ಆಫ್ ಏನಾದರೂ ನಿಮ್ಮ ವೋಟರ್ ಐಡ್ ಲಿಸ್ಟ್ನಲ್ಲಿ ಹೆಸರು ಡಿಲೀಟ್ ಮಾಡಬೇಕಾಗಿದ್ರೆ ಅದು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗ್ತಿಲ್ಲ ಅಂದರೆ ಅದರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ಮತ್ತು ಇ ಎ ಪಿ ಕಾರ್ಡ್ ನಾಟ್ ಡಿಲಿವರ್ಡ್ ನೀವು ಅಡ್ರೆಸ್ಗೆ ನಿಮ್ಮ ಇ ಪಿ ಕಾರ್ಡ್ ಬರ್ತಾ ಇಲ್ಲಪ್ಪ ಅಂತಂದರೆ ಅದನ್ನು ಕ್ಲಿಕ್ ಮಾಡ್ಬೋದು ಮತ್ತು ಡ್ಯಾಮೇಜ್ಡ್ ಎ ಪಿ ಕಾರ್ಡ್ ಡಿಲಿವರ್ಡ್ ಬಗ್ಗೆ ಕಂಪ್ ಏನಾದರೂ ರೆಜಿಸ್ಟರ್ ಮಾಡಿದರೆ ನೀವು ಅದನ್ನು ಕೂಡ ಇಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು ಇ ಎ ಪಿ ಕಾರ್ಡ್ ಅಂತ ಹೊಸದಾಗಿ ಬಂದಿದೆ ಅದು ಕೂಡ ನೀವು ಮಾಡ್ಬೋದು ಡಿಜಿಟಲ್ ಒಂದು ವೋಟರ್ ಐ ಡಿ ಕಾರ್ಡ್ ಏನಿದೆ ಅದ್ರ ಬಗ್ಗೆ ಈ ಸುಮಾರು ಒಂದು ಒಂದು ಕಂಪ್ಲೇಂಟನ್ನು ಆಗಿ ನೀವು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಬರೀಬೇಕಾಗತ್ತೆ ಸೊ ಈ ಈ ಒಂದು ದಿವಸ ನಾನು ಇಂಥ ಒಂದು ಪ್ರಾಬ್ಲಮ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೆ ಸೊ ಇನ್ನೂ ತನಕ ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಒಂದು ರೆಫರೆನ್ಸ್ ನಂಬರ್ ಹಾಕಿ ನಿಮ್ಗೇನಾದರೂ ಆ ಒಂದು ಪ್ರಾಬ್ಲಮ್ನ ಸ್ಕ್ರೀನ್ಶಾಟ್ ಇತ್ತಪ್ಪ ಅಂದರೆ ಅಲ್ಲಿ ಮೆನ್ಷನ್ ಮಾಡಿ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಸೊ ಕಂಪ್ಲೇಂಟನ್ನು ರಿಜಿಸ್ಟರ್ ಮೇಲೆ ಅದರ ಸ್ಟೇಟಸ್ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಬೋದು ಇಲ್ಲಿ ಚೆಕ್ ಸ್ಟೇಟಸ್ ಅಂತಿದೆ ನೋಡಿ ಆ ಚೆಕ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ಈ ಒಂದು ಹೊಸ ವೆಬ್ಸೈಟಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಏನೇ ಸಮಸ್ಯೆ ಇತ್ತು ಅಂದರೆ ಈ ಒಂದು ಹೊಸದಾಗಿ ಒಂದು ವೆಬ್ಸೈಟಲ್ಲಿ ಅಥವಾ ಪೋರ್ಟಲಲ್ಲಿ ಬಂದು ನೀವು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ಥರ ಒಂದು ಮಾಹಿತಿ ಇತ್ತು ನಾ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು